ವಹಿಸಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಇಲ್ಲೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಅದಲ್ದಿನ ನಾವೇನು ಈ ಒಂದು ಇಲಾಖೆಯ ಜೊತೆಯಲ್ಲಿ ಇದು ನಮಗೆ ಟಾಪ್ ಪ್ರಿಯಾರಿಟಿ ಆಗಿ ದಿವಂಗತ ಸುರೇಶ್ ಅಂಗಡಿಯವರ ಹೆಸರಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಯೋಜನೆಯನ್ನು ನಾವು ಯಾವತ್ತೂ ಹ್ಯಾಂಡ್ ಓವರ್ ಆಗ್ತಾ ಇದ್ದೀವಿ. 3-4 ತಿಂಗಳಲ್ಲಂತೂ ಡಿಸೆಂಬರ್ ಜನವರಿ ಫೆಬ್ರವರಿ ಆ ಟೆಲಿಕಾಸ್ಟ್ ಜನವರಿ ಫೆಬ್ರವರಿ ಒಳಗಡೆ ಲ್ಯಾಂಡನ್ನೇ ಹ್ಯಾಂಡ್ ಓವರ್ ಮಾಡಿಕೊಂಡು ಮಾರ್ಚಿಂದ ನಾವು ಟೆಂಡರ್ ಪ್ರೋಸೆಸ್ ಶುರು ಮಾಡಿ ಅದಕ್ಕೆ 18-20 ಒಳಗಡೆ ನಾವು ಟೈಮ್ ಕೊಡ್ತೀವಿ. ಡಿಸೆಂಬರ್ 18 ಕಾಮಕ 18-20 ಮುಗಿಸೋದಕ್ಕೂ ಕೂಡ ನಾವು ಟೈಮ್ ಬ್ಯಾಂಡ್ ಮಾಡ್ತಾ ಇದ್ದೀವಿ. ಯಾವುದೇ ಯೋಜನೆಗಳಿರ್ಬೋದು ಅದು ಕಾರ್ಯರೂಪಕ್ಕೆ ಬರಬೇಕು, ಸಾರ್ವಜನಿಕರಿಗೆ ಅದರಿಂದ ಅನುಕೂಲ ಆಗಬೇಕು, ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹೊಸದಾಗಿ ಇದು ಬೆಳಗಾವಿನ ಒಂದು ಒಳಗಡೆ ಇರ್ತಕ್ಕಂಥ ಕೆಲವು ಜನರಿಗೆ ಬೇಕಾಗಿರ್ತಕ್ಕಂಥ ಒಂದು ಎರಡನೇದು ರಾಮದುರ್ಗದಿಂದ ಯಾವುದೋ ಒಂದು ರೈಲ್ವೆ ಲೈನನ್ನು ಕೂಡ ಕೇಳಿದ್ದಾರೆ, ರಾಮದುರ್ಗ ಲೋಕಾಪುರ ಅದೊಂದು, ಮತ್ತು ಕುರ್ಚಿಯಿಂದ ಒಂದು ಲಿಂಕನ್ನು ಕೇಳಿದ್ದಾರೆ. ಇವೆರಡಕ್ಕೂ ಕೂಡ ಈಗಾಗಲೇ ಒಂದು ಸರ್ವೆ ಆಗಿದೆ, ಇನ್ನೊಂದಕ್ಕೆ ಸರ್ವೆ ಆಗಬೇಕಾಗಿದೆ, ಅದು ಕೂಡ ಮಾಡೋದಕ್ಕೆ ನಾನು ಮನವಿ ಕೊಟ್ಟಿದ್ದಾರೆ, ಅದನ್ನು ನೋಡಿಸ್ತೀನಿ. ನಮಗೆ ಒಂದು ಉದ್ದೇಶ, ಈಗಾಗಲೇ ನಮ್ಮ ಭಾರತ ಸರ್ಕಾರ ಎಷ್ಟು ಮಟ್ಟಿಗೆ ಆದ್ಯತೆ ಕೊಡಬೇಕು ಇದಕ್ಕೆ ಕೊಟ್ಟಿದ್ದೀವಿ. ಇದಲ್ದಿನೇ ನಾವು